ನೀವು ಹೇಳ್ತೀರಿ 3,500 ಕೋಟಿ ಬಬಲೇಶ್ವರ ತಿಕೋಟ ಹೋಗ್ಲಿ ತಂದಿನಿ ತಂದಿನಿ ಅಂತೇಳಿ, ಮತ್ತೆ 3,500 ತಂದ್ರೆ ಇವು ಯಾಕೆ ಉಳಿತಾವ? ಶಾಸಕರು ನೀರಾವರಿ ಮಂತ್ರಿಯ ಕೆಲಸ ಮಾಡ್ಯಾರ, ಬಬಲೇಶ್ವರ್ ಬಂಗಾರ ಕಡ್ಡಿ ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ ಎಲ್ಲರ ಕಡೆ. ನಿಜವಾಗ್ಲೂ ನೀವು ಬಂಗಾರ ಕಡ್ಡಿ ನೋಡ್ಬೇಕಾದ್ರೆ ಉಕ್ಕುಂಡಿ ಗ್ರಾಮಕ್ಕೆ ಬಂದು ನೋಡ್ಬೇಕು. ಇಲ್ಲೆಲ್ಲ ಕಳಪೆ ಕಾಮಗಾರಿ ಅಥವಾ ಗೋಲ್ಮಾಲ್ ಆಗಿರ್ಬೇಕಂತ ಅನ್ನಿಸ್ತದೆ. ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ಬಾರ್ದು. ಯಾಕಂದ್ರೆ ನೋಡ್ರಿ, ರೈತರಿಗೆ ಸುಳ್ಳು ಸುಳ್ಳುಗಳ ಭರವಸೆ ಕೊಡ್ತೀರಿ. ಅದಕ್ಕೆ ದಯಮಾಡಿ, ನೀವು ಶಾಸಕರು ಬರೀ ಅಮೇರಿಕಾ ಬೆಂಗಳೂರು ಓಡಾಡ್ತಕ್ಕದಲ್ಲ, ಶಾಸಕರು ಇಲ್ಲಿ ಜನ ನಿಮ್ಗೆ ಊಟ ಕಳ್ಸಾರ. ಚುನಾವಣೆ ಬಂದದ ಬರೀ ಪಿಎಗಳನ್ನ ಕಳಿಸೋದು, ದುಡ್ಡು ಕೊಟ್ಟು ಕಳಿಸೋದು, ಇನ್ನೊಬ್ಬರು ಹೆಸರು ಕೆಡಿಸ್ಕೊತ ಕಳಿಸೋದು, ಇಂಥವೆಲ್ಲ ಬಿಟ್ಟು ಬಿಡ್ರಿ, ನಾಟಕ ನಡೆದಿಲ್ಲ. ಹಕ್ಕಿಗಳು ಮಾತಾಡ್ತಾವ, ಪಕ್ಷಿಗಳು ಮಾತಾಡ್ತಾವ ಅಂತ ಹೇಳ್ತೀರಿ. ಇಲ್ಲಿ ಮನುಷ್ಯರು ನೀರು ಕೇಳತ್ತಾರ, ಪುಣ್ಯಾತ್ಮೇಲೆ ನೀರು ಕೊಡ್ ಅಂತದ್ದು. ಕುಡಿಲಾಕ ನೀರಿಲ್ಲ ರೀ, ಅಲ್ಲಿ ಕುಡಿಲಾಕ ನೀರಿಲ್ಲ. ಇದೇನಾ ನಿಮ್ದು ನೀರಾವರಿ ಯೋಜನೆ? ಬಿಜೆಪಿ ಸರ್ಕಾರದ ಅವರು ಕೂಡ ಮಂತ್ರಿಗಳು ಸಂಬಂಧಪಟ್ಟವರು ಇಲ್ಲಿ ಈ ಕಡೆ ಗಮನ ಹರಿಸ್ಬೇಕು. ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತಾರ ರೈತರು, ಇಲ್ಲಿ ಬಂದು ಭೇಟಿ ಕೊಡ್ಬೇಕು, ಇಲ್ಲಿ ಅಧಿಕಾರಿಗಳಿಗೆ ಆದೇಶ ಮಾಡ್ಬೇಕು. ಬಬಲೇಶ್ವರ ತಾಲೂಕಿನ ಉಕ್ಕುಂಡಿ, ಎಕ್ಕುಂಡಿ, ಹೆಬ್ಬಾಳಟ್ಟಿ, ತಿಗಣಿಬಿದ್ರಿ ಸುತ್ತಮುತ್ತಲಿಂದ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ಹಮ್ಕೊಂಡ್ರ. ಯಾಕೆ ಹಮ್ಕೊಂಡಾರಂದ್ರೆ, ಸ್ವತಂತ್ರ ಸಿಕ್ಕಿ 75 ವರ್ಷ ಕಳೆದ್ರು ಕೂಡ ನಾವು ಕುಡಿಯೋ ನೀರಿಗಾಗಿ, ನಾವು ಬೆಳೆಸುವಂಥ ನೀರಿಗಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದದ. ಯಾಕೆ ಈ ಥರ ಬಂದದಂದ್ರೆ, ನಮ್ಮ ಆಳುವಂಥ ರಾಜಕಾರಣಿಗಳು ಸರಿಯಾದ ರೀತಿಯಿಂದ ನಮ್ಗೆ ನಡೆಸ್ಕೊಳಕತ್ತಿಲ್ಲ. ನಾವು ನೋಡಿದ್ವಿ ಕಳೆದ ಬಾರಿ ಎಲ್ಲ ಕಡೆ ಈ ಭಾಗದ ಶಾಸಕರು ನೀರಾವರಿ ಮಂತ್ರಿಯ ಕೆಲಸ ಮಾಡ್ಯಾರ, ಬಬಲೇಶ್ವರ್ ಬಂಗಾರ ಕಡ್ಡಿ ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ ಎಲ್ಲರ ಕಡೆ. ನಿಜವಾಗ್ಲೂ ನೀವು ಬಂಗಾರ ಕಡ್ಡಿ ನೋಡ್ಬೇಕಾದ್ರೆ ಉಕ್ಕುಂಡಿ ಗ್ರಾಮಕ್ಕೆ ಬಂದು ನೋಡ್ಬೇಕಂತ ಕೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ಬಾರ್ದು. ನೀರಾವರಿ ಅಂದರೆ ಸಂಪೂರ್ಣ ನೀರಾವರಿ ಆಗಬೇಕು. ನನಗೆ ಅನ್ನಿಸ್ತದೆ ಇಲ್ಲೆಲ್ಲ ಕಳಪೆ ಕಾಮಗಾರಿ ಅಥವಾ ಗೋಲ್ಮಾಲ್ ಆಗಿರ್ಬೇಕಂತ ಅನ್ನಿಸ್ತದೆ ಇದು. ಯಾಕಂದ್ರೆ ನೀವು ವರ್ಕ್ ಆರ್ಡರ್ ಏನದ ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲ ಜಮೀನು ನೀರು ಹರಿಸ್ಬೇಕಂತಾರೆ, ವರ್ಕ್ ಆರ್ಡರ್ ಅದ. ಬಟ್ ನೀವು ಯಾವ ರೀತಿ ಇದನ್ನು ಕಾಂಟ್ರಾಕ್ಟ್ರ್ ಕೊಟ್ಟರು ಏನು ಮಾಡಿರೋ ಚೆಕ್ ಮಾಡ್ಬೇಕು. ನೀವಂತರೂ ಆಂಧ್ರದವ್ರಿಗೆ ಟೆಂಡರ್ ಕೊಟ್ಬಿಟ್ರಿ, ಯಾರು ಕೈಗೆ ಸಿಗಬಾರ್ದು. ಅದೇನು ಗೋಲ್ಮಾಲ್ ಮಾಡಿರೋ ಗೊತ್ತಿಲ್ಲ. ಸರ್ಕಾರ ಮಟ್ಟದಾಗ ತನಿಖೆ ಆಗಬೇಕದು. ಫಸ್ಟ್ ಆಫ್ ಆಲ್ ನಮ್ಗೇನು ಅಗ್ರಿಮೆಂಟ್ ಆಗಿತ್ತಿಲ್ಲಿ? ಯಾಕಂದ್ರೆ ನೋಡ್ರಿ, ರೈತರಿಗೆ ಸುಳ್ಳು ಸುಳ್ಳುಗಳನ್ನ ಭರವಸೆ ಕೊಡ್ತೀರಿ, ಇಲ್ಲಿ ಈಡೇರ್ಸ್ಲಕ್ಕಾಗಲತ್ತಿಲ್ಲ. ಈಗ ಆಳುವಂಥ ಸರ್ಕಾರ BJP ಸರ್ಕಾರದ ಅವರು ಕೂಡ ಮಂತ್ರಿಗಳು ಸಂಬಂಧಪಟ್ಟವರು ಇಲ್ಲಿ ಈ ಕಡೆ ಗಮನ ಹರಿಸ್ಬೇಕು. ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತಾರ ರೈತರು, ಇಲ್ಲಿ ಬಂದು ಭೇಟಿ ಕೊಡ್ಬೇಕು, ಇಲ್ಲಿ ಅಧಿಕಾರಿಗಳಿಗೆ ಆದೇಶ ಮಾಡ್ಬೇಕು. ಯಾಕಂದ್ರೆ ಎಲ್ಲಿ ನೀರಾವರಿ ಆಗಿಲ್ಲ ಅಲ್ಲಿ ನೀರಾವರಿ ಆಗ್ಬೇಕು. ನೀವು ಹೇಳ್ತೀರಿ 3,500 ಕೋಟಿ ಬಬಲೇಶ್ವರ ತಿಕೋಟ ಹೋಗ್ಲಿ ತಂದಿನಿ ತಂದಿನಿ ಅಂತೇಳಿ, ಮತ್ತೆ 3,500 ತಂದ್ರೆ ಇವು ಯಾಕೆ ಉಳಿತಾವ? ಅದಕ್ಕೆ ದಯಮಾಡಿ, ನೀವು ಶಾಸಕರು ಬರೀ ಅಮೇರಿಕಾ ಬೆಂಗಳೂರು ಓಡಾಡ್ತಕ್ಕದಲ್ಲ, ಶಾಸಕರು ಇಲ್ಲಿ ಜನ ನಿಮ್ಗೆ ಊಟ ಕಳ್ಸಾರ. ಸ್ವಲ್ಪ ಈ ಕಡೆ ಕಣ್ಣು ತೆಗೆದು ನೋಡ್ರಿ, ಬಬಲೇಶ್ವರ ಕ್ಷೇತ್ರನಾಗ ಸಮಗ್ರ ನೀರಾವರಿ ಹಾ ಅದಕ್ಕೆ ಹೇಳ್ತೀನಿ. ಇವತ್ತು ಚುನಾವಣೆ ಬಂದದ ಬರೀ ಪಿಎಗಳನ್ನ ಕಳಿಸೋದು, ದುಡ್ಡು ಕೊಟ್ಟು ಕಳಿಸೋದು, ಇನ್ನೊಬ್ಬರು ಹೆಸರು ಕೆಡಿಸ್ಕೋತ ಕಳಿಸೋದು, ಇಂಥವೆಲ್ಲ ಬಿಟ್ಟು ಬಿಡ್ರಿ, ನಾಟಕ ನಡೆದಿಲ್ಲ. ಈ ಕ್ಷೇತ್ರ ಜನ ಭಾಳ ಶಾಣೆ ಅದಾರ, ನಿಮಗೆ ತಕ್ಕ ಉತ್ತರ ಕೊಡ್ತಾರೆ ಈ ಸರ. ಯಾಕೆ ಹೇಳ್ತೀನಂದ್ರೆ, ನಾವು ನೀರು ನೋಡ್ರಿ, ಏನು ಹಕ್ಕಿಗಳು ಮಾತಾಡ್ತಾವ, ಪಕ್ಷಿಗಳು ಮಾತಾಡ್ತಾವ ಅಂತ ಹೇಳ್ತೀರಿ. ಇಲ್ಲಿ ಮನುಷ್ಯರು ನೀರು ಕೇಳತ್ತಾರೆ, ಪುಣ್ಯಾತ್ಮೇಲೆ ನೀರು ಕೊಡು ಫಸ್ಟ್, ಆಮೇಲೆ ನಿನ್ನ ಪಕ್ಷಿಗಳು ಎಲ್ಲಿ ಮಾತಾಡ್ತಾವೆ ನಾನು ನೋಡಕ್ಕೆ ಬರ್ತೀವಿ. ಯಾಕೆ ಹೇಳ್ತೀನಂದ್ರೆ, ಕಳೆದ ಬಾರಿ ಕೂಡ ಇಲ್ಲೆಲ್ಲ ನಾನು ಸುತ್ತಾಡಿ ನೋಡ್ತಾ ಇದ್ದೀನಿ. ನಿನ್ನೆ ಅಲ್ಲಿ ಒಂದು ಕರಾಡ ದೊಡ್ಡಿ ಅಂತ ಹೋದ್ವಿ, ಭೂತ್ನಾಳ ಕೆರೆದಿಂದ ಒಂದು 5 ಕಿಲೋಮೀಟ್ರ್ ಪಕ್ಕದಾಗೆ ಊರು ಇರುವಂಥದ್ದು. ಕುಡಿಲಾಕ ನೀರಿಲ್ಲ ರೀ ಅಲ್ಲಿ, ಕುಡಿಲಾಕ ನೀರಿಲ್ಲ. ಇದೇನಾ ನಿಮ್ಮದು ನೀರಾವರಿ ಯೋಜನೆ? ಬರೀ ಎಲ್ಲೋ ಮಾಡಿದ್ದು ತೋರಿಸೋದಲ್ಲ, ಸಂಪೂರ್ಣ ನೀರಾವರಿ. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಅದು. ಈ ಕ್ಷೇತ್ರದ ಜನ ಊಟಕ್ಕೆ ಕಳಿಸಿದ್ರೆ ಅಂದ್ರೆ ಅದ್ರ ಋಣ ತೀರಿಸ್ಬೇಕಾಗಿತ್ತು. ನೀವು ತೀರಿಸಲಾರ್ದ ಉಡಾಪಿ ಉತ್ತರ ಕೊಡೋದು ಬಂದವ್ರಿಗೆ, ಈಗ ಸರ್ಕಾರ ಇಲ್ಲ ಅನ್ನೋದು. ನಿಮ್ಮ ಕೆಲಸ ಬೇಕಾದ್ರೆ ಯಾರು ಹೆಗಲ ಮಗರ ಕೈ ಇಟ್ಕೊಂಡು ಮಾಡ್ಕೊಂಡು ಬರ್ತೀರಿ? ರೈತರ ಕೆಲಸ ಯಾಕೆ ಮಾಡೋಕ್ಕಾಗಲತ್ತಿಲ್ಲ ನಿಮ್ಮ ಕಡೆ? ನಿಮ್ಮ ಕೆಲಸ ಬೇಕಂದ್ರೆ ಹೋಗ್ತಿರಲ್ಲ, ಆ ಮುಖ್ಯಮಂತ್ರಿ ಬಲ್ಲಿ ಹೋಗ್ತೀರಿ, ನೀರಾವರಿ ಮಂತ್ರಿ ಬಲ್ಲಿ ಹೋಗ್ತೀರಿ, ಈಗ ಯಾಕೆ ಮಾಡೋಕ್ಕಾಗಲತ್ತಿಲ್ಲ ನಿಮ್ಮ ಕಡೆ? ಒಪ್ಕೊಳ್ರಿ, ನಮ್ಮ ಕಡೆ ಆಗಕ್ಕೆ ಮಾಡಾಯ್ತಿಲ್ಲ ಅಂತ ಹೇಳ್ರಿ ಅದನ್ನು ಬಹಿರಂಗವಾಗಿ. ಜನ ಅದು ಮುಂದಿನ ಸಲ ತೀರ್ಮಾನ ಮಾಡ್ತಾರೆ ಅವ್ರು ಏನು ಮಾಡ್ಬೇಕು ಅಂತ ಜನರಿಗೆ ಗೊತ್ತದ. ಯಾಕಂದ್ರೆ ಬಾಬಾ ಸಾಹೇಬ್ ಅಂತ ಪವರ್ ಕೊಟ್ಬಿಟ್ಟ ಒಂದು ಮತದಾನದಾಗ, ಯಾರಿಗೆ ಇಟ್ಕೋಬೇಕು, ಯಾರಿಗೆ ಮನೆಗೆ ಕಳಿಸ್ಬೇಕು ಅಂತ ಜನರಿಗೆ ಗೊತ್ತದ. ನಾ ಕೂಡಲೇ ಅಧಿಕಾರಿಗಳು ಕೂಡ ಆಗ್ರಹ ಮಾಡ್ತೀನಿ, ಈ ಏನು ನೀರಾವರಿ ಉಳಿದದ ಇದು ಸಂಪೂರ್ಣ ಆಗ್ಬೇಕಂತೇಳಿ ಈ ಬರುವಂಥ ದಿನಗಳಲ್ಲಿ. ಈಗ ನಮ್ದೇನು ಚುನಾವಣೆ ಮುಗೀತಂದ್ರೆ, ನಮ್ಮದೇ ಸರ್ಕಾರ ಬಂದರೆ ಕುಮಾರಣ್ಣ ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲಿ ಕರೆಸ್ತೀನಿ, ಈ ಸಂಪೂರ್ಣ ನೀರಾವರಿ ಮಾಡ್ಲಿಕ್ಕೆ ನಾನು ಪಣ ತೊಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ನಮ್ಮ ನೀರಾವರಿ ಮಾಡ್ಬೇಕಂತ ನಮ್ಮ ಅಜೆಂಡಾ ಅದ. ಹಿಂದೆ ನೋಡ್ರಿ, ನಿನ್ನೆ ಗೋವಿಂದ ಕಾರಜೋಳ ಅವ್ರ ಮನ ವಿಧಾನಸೌಧದಾಗ ಒಪ್ಕೊಂಡ್ರು. ದೇವೇಗೌಡರು ಒಬ್ರು ಹುಟ್ಟಿರ್ಲಿಲ್ಲ ಅಂದ್ರೆ ಆಲ್ಮಟ್ಟಿ ನಾರಾಯಣಪುರ ಡ್ಯಾಮ್ ಆಗ್ತಿದ್ದಿಲ್ಲ ಅಂತ ಹೇಳಿದ್ರು. ಅವ ಡ್ಯಾಮ್ ಆಗಿರ್ಲಿಲ್ಲ ಅಂದ್ರೆ ಇಲ್ಲಿ ನಮ್ಗೆಲ್ಲಿ ನೀರು ಬರ್ತಿತ್ತು? ಯಾವ ನೀರು ಬರ್ತಿದ್ದಿಲ್ಲ. ಈಗ ಅರ್ಧಂಬರ್ಧ ಮಾಡಿಟ್ಟಾರಲ್ಲ ಪುಣ್ಯಾತ್ಮರು, ಅಂತ ಮಾನ್ಬಾರ್ ಪೂರ ಕೆಲಸ ಮಾಡ್ಯಾರ. ಅದನ್ನ ಮಾಡಿದ್ದು ನೀವು ಸರಿಯಾಗಿ ತಲುಪಿಸ್ರಪ್ಪ ಅಂತ ಹೇಳಕ್ ಬಯಸ್ತೀನಿ ನಾನು. ದಯಮಾಡಿ ಎಲ್ಲ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ, ನೀರಾವರಿ ಮಂತ್ರಿಗೆ ಒತ್ತಾಯ ಮಾಡ್ತೀನಿ, ಇವತ್ತು ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀನಿ, ಈ ಸ್ಥಳೀಯ ಶಾಸಕರಿಗೆ ಒತ್ತಾಯ ಮಾಡ್ತೀವಿ. ಇಲ್ಲಿ ಬಂದು
ಸ್ಥಳೀಯರಿಗೆ ಇಲ್ಲಿ ಏನು ನಮ್ಮ ರೈತರಿಗೆ ಅನ್ಯಾಯ ಆಗ್ಯದ, ಕೂಡಲೇ ಸ್ಪಂದಿಸ್ಬೇಕಂತ ಆಗ್ರಹ ಮಾಡ್ತೀವಿ. ನೀವು ಇನ್ನೇನಾದರೂ ಸ್ಪಂದಿಸಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ.